ಅವರು ಹೇಳ್ತಾರೆ, ಒಂದ್ ಮಾತು ಹೇಳ್ತಾರೆ ದಕ್ಷಿಣ ಆಫ್ರಿಕಾದವರು, ನೀವು ನಮ್ಮ ದೇಶಕ್ಕೆ ಒಬ್ಬ ಬಡತನು ದೇಹದ ವಕೀಲನನ್ನ ಕಳಿಸಿದ್ರಿ, ನಾವು ನಿಮ್ಮ ದೇಶಕ್ಕೆ ಒಬ್ಬ ಮಹಾನ್ ಮಹಾತ್ಮನನ್ನಾಗಿ ಮಾಡಿ ಕಳಿಸ್ತಾ ಇದ್ದೀವಿ ಅಂತಾರೆ. ಅಂದ್ರೆ ಪ್ರಪ್ರಥಮ ಬಾರಿಗೆ ಮಹಾತ್ಮ ಗಾಂಧೀಜಿಯವರು ತಮ್ಮ ಸತ್ಯಾಗ್ರಹವನ್ನ ಆಫ್ರಿಕಾದಲ್ಲಿ ಬ್ರಿಟಿಷರ ವಿರುದ್ಧ ನಡೆಸ್ತಾರೆ. ಅದು ವರ್ಣಭೇದ ನೀತಿಯ ವಿರುದ್ಧ, ಆ ವರ್ಣಭೇದ ನೀತಿಯ ವಿರುದ್ಧ ಅವರ ಹೋರಾಟವನ್ನ ಕಂಡಂತಹ ನಮ್ಮ ದೇಶದ ಗೋಪಾಲಕೃಷ್ಣ ಗೋಖಲೆರವರು ಭಾರತಕ್ಕೆ ಆಹ್ವಾನ ಮಾಡ್ತಾರೆ. ಅವರ ಮಾರ್ಗದರ್ಶನದಂತೆ ಭಾರತದಲ್ಲಿ ಸಂಚಾರ ಮಾಡಿ ಸಬರಮತಿ ಆಶ್ರಮವನ್ನ ಸ್ಥಾಪನೆ ಮಾಡ್ತಾರೆ. ಆ ಮುಂದೆ ರಾಷ್ಟ್ರೀಯ ಚಳವಳಿ ಇವರ ನಾಯಕತ್ವದಲ್ಲಿ ನಡೆಯುತ್ತೆ. ಇದಕ್ಕೆಲ್ಲ ಸಾಧ್ಯ ಆಗಿದ್ದು ಯಾವುದು, ಕಾರಣ ಯಾವುದು ಅಂದ್ರೆ ಅವರ ಜೀವನದಲ್ಲಿ ಅಳವಡಿಸ್ಕೊಂಡಿರ್ತಕ್ಕಂಥ ಸರಳವಾದ ತತ್ವಗಳಷ್ಟೇ, ಸರಳವಾದ ತತ್ವಗಳು. ಈ ಸರಳ ತತ್ವಗಳು ಯಾವ್ಯಾವ ಅಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ಇದು ನಮ್ಮ ಪುರಾತನ ಸನಾತನ ಧರ್ಮದಿಂದ ಬಂದಿದೆ. ಪತಂಜಲಿ ಮಹರ್ಷಿಯವರು ಹೇಳಿದ್ದಾರೆ, ಜೈನ ಧರ್ಮದ ಪಾರ್ಶ್ವನಾಥ ಹೇಳಿದ್ದಾರೆ, ಮಹಾವೀರ ಹೇಳಿದ್ದಾರೆ, ಬುದ್ಧನು ಸಹ ಹೇಳಿದ್ದಾರೆ. ಅಂದ್ರೆ ಕಾಲಕಾಲಕ್ಕೆ ತಕ್ಕ ಹಾಗೆ ನಮ್ಮ ದೇಶದಲ್ಲಿ ಮೌಲ್ಯಗಳ ಕುಸಿತ ಕಂಡಾಗ ನಮ್ಮ ದೇಶ, ಈ ನಾಡು, ಈ ನೆಲ ಮಹಾನ್ ಪುರುಷರ ದರ್ಶನವನ್ನ ಕಾಣ್ಕೊಳ್ಳುತ್ತೆ. ಅದರಲ್ಲಿ ಮಹಾತ್ಮ ಗಾಂಧೀಜಿನೇ ಒಬ್ಬರು. ಅವರಿಗೆ ಇಷ್ಟಕ್ಕೆಲ್ಲ ಕಾರಣ ಯಾವುದು ಅಂದ್ರೆ ಅವರ ತಾಯಿ ಮತ್ತೆ ಭಗವದ್ಗೀತೆ. ಈ ಪ್ರೇರಣೆಯಿಂದಾಗಿ ಅವರು ಐದು ತತ್ವಗಳನ್ನ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾರೆ ವಿದ್ಯಾರ್ಥಿ ಜೀವನದ ದಶೆಯಲ್ಲಿ. ಅವು ಯಾವ ಅಂದ್ರೆ ಮೊದಲನೇದು ಸತ್ಯ, ಎರಡನೇದು ಅಹಿಂಸೆ, ಮೂರನೇದು ಅಪರಿಗ್ರಹ, ಅಪರಿಗ್ರಹ ನಾಲ್ಕನೇದು ಆಸ್ತೇಯ, ಐದನೇದು ಬ್ರಹ್ಮಚರ್ಯ. ಚೇತನ ಒಂದು ಹುಡುಗಿ ಮಾತಾಡ್ಬೇಕಾದ್ರೆ ಹೇಳ್ತು, ಮಾತಾಡ್ಬೇಕಾದ್ರೆ ಒಮ್ಮೆ ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ ಬಂದಿರ್ತಾರೆ, ಡಿಕ್ಟೇಷನ್ ಕೆಲವೊಂದು ಪದಗಳನ್ನ ಕೊಟ್ಟಿರ್ತಾರೆ, ತಪ್ಪು ಬರ್ದಿರುತ್ತೆ. ಉಪಾಧ್ಯಾಯರು ಅವರ ಶಿಕ್ಷಕರೇನೆ ಅದನ್ನ ನೋಡ್ಕೊಂಡು ಬರಿ ಅಂತ ಹೇಳ್ತಾರೆ, ಆದ್ರೆ ಅವರು ನೋಡ್ಕೊಂಡು ಬರೆಯೋದಿಲ್ಲ, ತಪ್ಪು ತಪ್ಪನ್ನ ಹಾಗೆ ಒಪ್ಕೊಳ್ತಾರೆ ಅವರು. ಇದು ಅವರಲ್ಲಿದ್ದಂತಹ ಸತ್ಯ ಸಂಗತಿಗೆ ಉದಾಹರಣೆ. ಹಾಗೆ ಇನ್ನೊಂದು ಅಹಿಂಸೆ. ಅಹಿಂಸೆ ಅಂದ್ರೆ ಏನು, ಹಿಂಸೆ ಮಾಡಬಾರ್ದು ಅಂದ್ರೆ ನೋಡೋ ನೋಟ ಮಾಡೋ ಕೆಲಸ ಯಾವುದೇ ಆಗಿರ್ಲಿ ಇನ್ನೊಬ್ಬರ ಮನಸ್ಸಿಗೆ ನೋವುಂಟು ಮಾಡಬಾರ್ದು. ಇದು ಇದನ್ನ ಮಹಾತ್ಮ ಗಾಂಧೀಜಿಯವರು ತಮ್ಮ ಜೀವನದಲ್ಲಿ ಚಾಚು ತಪ್ಪದೆ ಅಳವಡಿಸ್ಕೊಂಡಿದ್ರು. ಇದಕ್ಕೆ ನಿದರ್ಶನ ಏನು ಅಂದ್ರೆ ಭಾರತದಲ್ಲಿ ಅಸಹಕಾರ ಚಳುವಳಿಯನ್ನ ಪ್ರಾರಂಭ ಮಾಡಿದ್ರು 1920ರಲ್ಲಿ. ಆ ಅಸಹಕಾರ ಚಳುವಳಿ ಶಾಂತಿಯುತವಾಗಿ ನಡಿಬೇಕಾದ್ರೆ ಯಾರೋ ಕಿಡಿಗೇಡಿಗಳು ಚೌರಾಚೌರಿನಲ್ಲಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿಬಿಡ್ತಾರೆ. ಮಹಾತ್ಮ ಗಾಂಧೀಜಿ ನಂದಿದ್ದು ಒಂದೇ, ಅದ್ಯಾವುದು ಅಹಿಂಸೆ. ಸತ್ಯ ಮತ್ತೆ ಎರಡು ಕಣ್ಣುಗಳು ಯಾವಾಗ ಅವರು ಅಹಿಂಸಾತ್ಮಕ ಹೋರಾಟ ಹಿಂಸಾತ್ಮಕವಾಗಿ ತಿರುಗ್ಕೊಳ್ತಾ ಅವಾಗ ಅವರು ಅದನ್ನೇ ನಿಲ್ಲಿಸ್ತಾರೆ, ಅಲ್ಲೇ ತಮ್ಮ ಅಸಹಕಾರ ಚಳುವಳಿಯನ್ನ ನಿಲ್ಲಿಸ್ತಾರೆ. ಮತ್ತೆ ಇನ್ನೊಂದು ಪ್ರಬಲವಾದ ಅಸ್ತ್ರ ಯಾವುದು ಅಂದ್ರೆ ಉಪವಾಸ. ಬ್ರಿಟಿಷರನ್ನ ಸೋಲಿಸ್ಲಿಕ್ಕೆ ನನ್ನ ಕೈಲಿ ಆಗಲ್ಲ ಅನ್ನೋದು ಗೊತ್ತಾಯ್ತು ಗಾಂಧೀಜಿಗೆ. ಆಲ್ರೆಡಿ ಒಂದು ಯುದ್ಧ ಆಗಿರುತ್ತೆ, ಸ್ವಾತಂತ್ರ್ಯ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, ಅದರಲ್ಲಿ ನಮ್ಮವರೆಲ್ಲರೂ ಸೋತಿರ್ತಾರೆ. ಬ್ರಿಟಿಷರು ಬಲಿಷ್ಠವಾದ ಸೇನೆಯನ್ನು ಹೊಂದಿದ್ದಾರೆ, ನಮ್ಮಲ್ಲಿ ಐಕ್ಯತೆ ಇಲ್ಲ, ಒಗ್ಗಟ್ಟಿಲ್ಲ. ಅವ್ರನ್ನೇನಾದರೂ ನಾವು ಭಾರತದಿಂದ ಹೊರಗಡೆ ಕಳಿಸ್ಬೇಕು ಅಂದರೆ ಅದು ಒಂದೇ, ಯಾವುದು ಅಹಿಂಸೆ ಮತ್ತು ಸತ್ಯಾಗ್ರಹ. ಇವೆರಡರಿಂದಲೇ ನಾವು ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡ್ಬಹುದು ಅನ್ನುವ ಉದ್ದೇಶದಿಂದ ಇಡೀ ದೇಶದಾದ್ಯಂತ ಒಂದು ಸಂಚಲನವನ್ನು ಉಂಟು ಮಾಡ್ತಕ್ಕಂಥ ದೊಡ್ಡ ದೊಡ್ಡ ಚಳುವಳಿಯನ್ನು ಆಯೋಜನೆ ಮಾಡ್ತಾರೆ. ಮಹಾತ್ಮ ಗಾಂಧೀಜಿ ಬಂದರು ಅಂದರೆ ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸೇರ್ತಾ ಇದ್ರು. ಮಂಗಳೂರಿಗೆ ಬಂದಾಗ ಅವರಿಂದ ಪ್ರೇರೇಪಿತಗೊಂಡಂತಹ ಶಿವರಾಮ ಕಾರಂತ ಕೇಳಿರ್ಬೋದು, ಕಡಲತೀರದ ಭಾರ್ಗವ ತಮ್ಮ ಕಾಲೇಜು ವಿದ್ಯಾಭ್ಯಾಸವನ್ನು ಮುಗಿಸಿ ಸ್ವತಂತ್ರ ಚಳುವಳಿನಲ್ಲಿ ಭಾಗವಹಿಸ್ತಾರೆ ಸಕ್ರಿಯವಾಗಿ. ಇವತ್ತೇನು ಮಣಿಪಾಲ್ ಕಾಲೇಜ್ ಇದೆಯಲ್ಲ, ಆ ಮಣಿಪಾಲ್ ಕಾಲೇಜಿನ ಸಹ ಸಂಸ್ಥಾಪಕ ಸದಸ್ಯರಲ್ಲಿ ಅವರು ಒಬ್ಬರು ಅಂಥವ್ರು. ಹೀಗೆ ಪ್ರತಿಯೊಬ್ಬರನ್ನ ಸಾಮಾನ್ಯ ಜನರು, ಕೃಷಿಕರು, ಕಾರ್ಮಿಕರು ಎಲ್ಲರನ್ನು ತನ್ನತ್ತ ಸೆಳ್ಕೊಂಡಂತಹ ಭಾರತದ ವಿಶ್ವದ ಏಕೈಕ ನಾಯಕ ಯಾರು ಅಂದ್ರೆ ಮಹಾತ್ಮ ಗಾಂಧೀಜಿ. ಆ ಮಹಾತ್ಮ ಗಾಂಧೀಜಿ ಅಹಿಂಸಾತ್ಮಕವಾಗಿ ಹೋರಾಟ ಮಾಡಿದ್ರಲ್ಲ, ಅವರ ಜೀವನ ಇದೆಯಲ್ಲ, ಅವ್ರ ಜೀವನವನ್ನ ಒಂದೊಂದು ದಿನ ಒಂದೊಂದು ದಶಕ ಶತಮಾನದಲ್ಲಿ ಇಂತಹ ಒಬ್ಬ ವ್ಯಕ್ತಿ ಇದ್ದ, ಜೀವಿಸಿದ್ದ, ಓಡಾಡಿದ್ದ, ಈ ಭಾರತದಲ್ಲಿ ಇದ್ದ ಅಂತ ನಂಬ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ.
ಹೀಗಂತ ಉದ್ಗಾರವನ್ನ ತೆಗೆದಂತಹ ಒಬ್ಬ ಶ್ರೇಷ್ಠ ವಿಜ್ಞಾನಿ ಐನ್ಸ್ಟೀನ್. ಯಾರು ಊಹೆನೂ ಮಾಡ್ಕೊಳ್ಳಿಕ್ಕಾಗಲ್ಲ, ಈಗಲೂ ನಮ್ಮ ಕೈಲಿ ಊಹೆ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಒಬ್ಬ ಬರೋಡಾದ ದಿವಾನರ ಮಗನಾಗಿದ್ದಂತಹ ಗಾಂಧೀಜಿ ಆಗರ್ಭ ಶ್ರೀಮಂತ, ಆಗರ್ಭ ಶ್ರೀಮಂತಿಕೆಯನ್ನೆಲ್ಲ ತಿಳಿಸಿ ಏನೂ ಇಲ್ಲದ ಒಬ್ಬ ಸಂತನಾಗಿ ಜೀವನವನ್ನು ಸಾಗಿಸ್ತಾರೆ. ಸ್ವತಂತ್ರ ಬಂದಂತಹ ಸಂದರ್ಭದಲ್ಲಿ ಅವರಿಗೆ ಅಧಿಕಾರ, ಪ್ರಧಾನಿ ಆಗ್ಬೋದಾಗಿತ್ತು, ರಾಷ್ಟ್ರಪತಿ ಆಗ್ಬೋದಾಗಿತ್ತು, ಅವ್ರ ಮಾತನ್ನು ಯಾರೂ ತೆಗೆದಾಗ್ತಾ ಇರಲಿಲ್ಲ. ಆದರೆ ಗಾಂಧೀಜಿ ಯಾವುದೇ ಅಧಿಕಾರಕ್ಕೆ, ಲಾಲಸೆಗೆ, ಆಮಿಷಕ್ಕೆ ಒಳಗಾಗದೆ ಆ ದಿನ ಎಲ್ಲಿದ್ರು ಅಂದರೆ ನೌಕಾಲಿನಲ್ಲಿದ್ದರು. ನೌಕಾಲಿನಲ್ಲಿ ಏನು ಮಾಡ್ತಾಯಿದ್ರು, ಜವಾಹರ್ಲಾಲ್ ನೆಹರು ಡೆಲ್ಲಿ ಕೆಂಪು ಕೋಟೆಯಲ್ಲಿ ಭಾಷಣ ಮಾಡ್ತಾ ಇರಬೇಕಾದ್ರೆ ಗಾಂಧೀಜಿಯವರು ಪಶ್ಚಿಮ ಬಂಗಾಳದಲ್ಲಿ ನೌಕಾಲಿನಲ್ಲಿರ್ತಾರೆ. ಆಗ ಹಿಂದೂ ಮುಸ್ಲಿಮರ ನಡುವೆ ಕೋಮು ಸಂಘರ್ಷ, ಕೋಮು ದಲ್ಲೂರಿಯಾಗಿ ಸಾಹಸ ನೂರಾರು ಸಂಖ್ಯೆಯ ಹಿಂದೂಗಳು ಮುಸ್ಲಿಮರು ತಮ್ಮ ಪ್ರಾಣವನ್ನು ಕಳ್ಕೊಳ್ತಾ ಇರ್ತಕ್ಕಂಥ ಸ್ಥಿತಿನಲ್ಲಿ ಅವರನ್ನು ಸಮಾಧಾನ ಪಡಿಸ್ತಾ ಇರ್ತಾರೆ. ಸ್ವಾತಂತ್ರ್ಯದ ಸಂಭ್ರಮಾಚರಣೆಯಲ್ಲಿ ಅವ್ರು ಇರೋದಿಲ್ಲ. ಇಂತಹ ಒಬ್ಬ ವ್ಯಕ್ತಿಯನ್ನು ಸ್ವತಂತ್ರ ಬಂದು ಒಂದು ವರ್ಷ ಆದ್ರೂ ಸಹ ನಮ್ಮಲ್ಲಿ ಉಳಿಸ್ಕೊಳ್ಳಿಕ್ಕಾಗಲಿಲ್ಲ. ಆ ಮರು ವರ್ಷನೇ ಒಬ್ಬ ನಾಥೂರಾಮ್ ಗೂಡ್ಸೆ ಎಂಬ ವ್ಯಕ್ತಿಯ ಗುಂಡೇಟಿಗೆ ಬಲಿಯಾಗಿ ನಮ್ಮ ಇಹಲೋಕವನ್ನು ತ್ಯಜಿಸ್ತಾರೆ. ಆ ದಿನ ಇದೆಯಲ್ಲ, ವಿಶ್ವಸಂಸ್ಥೆಯಲ್ಲಿ ಯಾವುದೇ ದೇಶದ ಒಬ್ಬ ಪ್ರಮುಖ ನಾಯಕ ಸತ್ತೋದ್ರೆ, ಮರಣ ಹೊಂದಿದ್ರೆ ಆ ದೇಶದ ಧ್ವಜವನ್ನು ಮಾತ್ರ ಅರ್ಧಕ್ಕೆ ಹಾರಿಸ್ತಾರೆ ವಿಶ್ವಸಂಸ್ಥೆಯಲ್ಲಿ. ಮಹಾತ್ಮ ಗಾಂಧೀಜಿ ಸತ್ತಂತಹ ವಿಷಯವನ್ನು ತಿಳಿದಂತಹ ವಿಶ್ವಸಂಸ್ಥೆ ಪ್ರಪಂಚದ ಎಲ್ಲ ದೇಶದ ಬಾವುಟಗಳನ್ನು ಅರ್ಧ ಮಟ್ಟಕ್ಕೆ ಹಾರಿಸ್ಬೇಕು ಅಂತ ಸೂಚನೆ ಕೊಡ್ತಾರೆ. ಹಾಗೆ ತಮ್ಮ ಎಲ್ಲ ದೇಶದ ಬಾವುಟಗಳನ್ನು ಅರ್ಧಕ್ಕೆ ಹಾರಿಸ್ತಾರೆ. ಅಂದರೆ ಮಹಾತ್ಮ ಗಾಂಧೀಜಿಯವರನ್ನು ಇಡೀ ವಿಶ್ವವೇ ಮೆಚ್ಚಿಕೊಂಡಿದೆ. ಮಹಾತ್ಮ ಗಾಂಧೀಜಿಯವರಿಗೆ ನೊಬೆಲ್ ಪ್ರಶಸ್ತಿ ಬರಲಿಲ್ಲ, ಆದರೆ ಅವರ ತತ್ವ ಸಿದ್ಧಾಂತಗಳನ್ನು ಯಾರು ಪಾಲನೆ ಮಾಡಿದರಲ್ಲ ಅವರಿಗೆ ನೊಬೆಲ್ ಪ್ರಶಸ್ತಿ ಬಂದಿದೆ. ಅಂದರೆ ನೊಬೆಲ್ ಪ್ರಶಸ್ತಿಗಿಂತ ಹೆಚ್ಚು ಮೌಲ್ಯಯುತವಾಗಿದ್ದವರು ಯಾರು ಅಂದರೆ ಮಹಾತ್ಮ ಗಾಂಧೀಜಿ. ನೆಲ್ಸನ್ ಮಂಡೇಲಾ ಆಗಿರಲಿ, ಮಾರ್ಟಿನ್ ಲೂಥರ್ ಕಿಂಗ್ ಆಗಿರಲಿ, ಆಂಗ್ ಸಾನ್ ಸೂಕಿ, ಇವರೆಲ್ಲರೂ ಸಹ ಗಾಂಧಿ ಅನುಯಾಯಿಗಳು. ಇವರ್ಯಾರು ನಮ್ಮ ದೇಶದವರಲ್ಲ. ಈಗ ಏನಾಗ್ತಾ ಇದೆ ಅಂದರೆ ನಮ್ಮಲ್ಲಿ ನಿಮ್ಮಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿ ಕಣ್ಮರೆ ಆಗ್ತಾ ಇದೆ. ನಾವೆಲ್ಲ ಪಾಶ್ಚಾತ್ಯ ಸಂಸ್ಕೃತಿಗೆ ಹೋಗ್ತಾ ಇದ್ದೀವಿ, ಪಾಶ್ಚಾತ್ಯರು ನಮ್ಮ ಸಂಸ್ಕೃತಿಯನ್ನು ಇವತ್ತು ಅನುಸರಿಸ್ತಾ ಇದ್ದಾರೆ ಪ್ರತಿಯೊಂದು ವಿಷಯದಲ್ಲೂ ಅಷ್ಟೇ. ನೀವು ವಿದ್ಯಾರ್ಥಿಗಳಾದವರು ಅಷ್ಟೇ, ಮತ್ತು ಇನ್ನೊಬ್ಬ ಮಹಾನ್ ನಾಯಕ ಇವತ್ತು ಜನ್ಮ ತಾಳಿದ್ದಾರೆ, ಅವರು ಯಾರು ಅಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ. ಇವರು ಅಹಿಂಸಾ ನಾಯಕ, ಆದರೆ ಅವರು ಶಾಂತಿ ದೂತ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಆಳ್ವಿಕೆ ಮಾಡಿದ ಎರಡೇ ವರ್ಷ 1964 ಹಿಡಿದು 1966. ಈ ಎರಡು ವರ್ಷದಲ್ಲೇ ನಮ್ಮ ದೇಶದ ಕೃಷಿನಲ್ಲಿ ಸಾಕಷ್ಟು ಬದಲಾವಣೆಯನ್ನು ಉಂಟು ಮಾಡ್ತಾರೆ, ಕ್ರಾಂತಿಯನ್ನು ಉಂಟು ಮಾಡ್ತಾರೆ ಲಾಲ್ ಬಹದ್ದೂರ್ ಶಾಸ್ತ್ರಿ. ಅವರ ಸರಳತೆ ಹೇಗಿತ್ತು ಅಂದರೆ, ಒಬ್ಬ ಪ್ರಧಾನಿ ಅವರ ಮರಣದ ನಂತರ ಕುಟುಂಬಕ್ಕೆ ಕೊಟ್ಟಂತಹ ದೊಡ್ಡ ಕೊಡುಗೆ ಏನು ಅಂದರೆ ಸಾಲ. ಆಗ ಆಹಾರದ ಧಾನ್ಯದ ಅಭಾವ ತುಂಬ ಕಾಡ್ತಾ ಇರುತ್ತೆ 1964-65. ಅವರೊಂದು ಸರಳವಾಗಿರ್ತಕ್ಕಂಥ ಒಂದು ಸಲಹೆಯನ್ನು ಕೊಡ್ತಾರೆ ಭಾರತೀಯರಿಗೆ. ಆ ಸಲಹೆ ಏನು ಅಂದರೆ, ಎಲ್ಲರೂ ಸೋಮವಾರ ದಿವಸ ಆಹಾರದ ಸಮಸ್ಯೆ ಇದೆ, ಅಮೆರಿಕಾದಿಂದ ಗೋಧಿ ತರಿಸ್ಕೊಳ್ತಾ ಇದ್ರು, ಕೊಟ್ಟಂತಹ ಸಣ್ಣ ಸಲಹೆ ಏನೇ ಅಂದರೆ ವಾರದಲ್ಲಿ ಒಂದು ದಿವಸ ಉಪವಾಸ ಇರಬೇಕು. ಉಪವಾಸ, ಆ ಉಪವಾಸ ನಾನು ಇವತ್ತು ಏನು ಆಹಾರವನ್ನು ಸೇವಿಸ್ತಾ ಇದ್ದೀನೋ ಅದನ್ನು ಇಲ್ಲಿದ್ದವರಿಗೆ ಹಂಚಬೇಕು. ಈ ಒಂದು ಸಲಹೆಯನ್ನು ಕೊಡ್ತಾರೆ, ಬೇರೆಯವರೆಲ್ಲ ಸಲಹೆ ಕೊಟ್ಟು ಸುಮ್ಮನಾಗ್ತಾರೆ. ಆದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅದು ಮಾಡಲಿಲ್ಲ, ಸ್ವತಃ ತಾವೇ ಒಂದು ದಿವಸ ಉಪವಾಸ ಇರೋದ್ರ ಮುಖಾಂತರ ಅವರ ಮನೆಯವರೆಗೂ ಸೋಮವಾರ ದಿವಸ ಉಪವಾಸ ಇರ್ತಾ ಇದ್ರು. ಅಂದರೆ ಆ ದಿನದ ಆಹಾರ ಸಾಮಗ್ರಿಯನ್ನು ಬೇರೆಯವರಿಗೆ ಹಸಿದವರಿಗೆ ಹಂಚ್ತಾ ಇದ್ರು. ಇದು ಅವರಲ್ಲಿದ್ದಂತಹ ಸರಳತೆ ಮತ್ತು ದೇಶದ ಮೇಲೆ ಇದ್ದಂತಹ ಅಭಿಮಾನ. ಹಾಗೆ ಅವರ ಮಗ ಯಾವುದೋ ಒಂದು ಕಚೇರಿನಲ್ಲಿ ನೌಕರಿಗೆ ಅರ್ಜಿ ಸಲ್ಲಿಸಿರ್ತಾರೆ, ಇವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಮಗ ಅಂತೇಳಿ ಆತನಿಗೆ ಕೆಲಸವನ್ನು ಕೊಡ್ತಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಹೇಳ್ತಾರೆ ಆ ಮುಖ್ಯಸ್ಥರಿಗೆ, ನನ್ನ ಮಗ ದೇಶದ ಪ್ರಧಾನಿ ಅಂತೇಳಿ ನನ್ನ ಮಗನಿಗೆ ಉದ್ಯೋಗ ಕೊಡಬೇಡ್ರಿ, ಅವನಿಗೆ ಅರ್ಹತೆ ಇದ್ದರೆ ಮಾತ್ರ ಅವನಿಗೆ ಆ ಹುದ್ದೆಯನ್ನು ಕೊಡ್ರಿ ಅಂತ ಹೇಳಿ ಕಳಿಸ್ತಾರೆ. ಮತ್ತು ಅವನಿಗೆ ಅವರಿಗಿಂತ ಹೆಚ್ಚು ಅರ್ಹತೆಯನ್ನು ಹೊಂದಿದ್ದವ್ರಿಗೆ ಆ ಹುದ್ದೆಯನ್ನು ಕೊಡಿಸ್ತಾರೆ, ತನ್ನ ಮಗನಿಗೆ ಕೊಟ್ಟಂತಹ ಹುದ್ದೆಯನ್ನು ವಾಪಸ್ ಪಡ್ಕೊಳ್ತಾರೆ. ಇದು ಮಗ ಆಗಿರಲಿ ಯಾರೇ ಆಗಿರಲಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ದೇಶದ ಬಗ್ಗೆ ಮತ್ತು ಅವರ ಪ್ರಾಮಾಣಿಕತೆ ಬಗ್ಗೆ ಇದ್ದಂತಹ ಸಾಕಷ್ಟು ನಿದರ್ಶನಗಳು. ಈ ದಿನದಲ್ಲಿ ಏನಾಗ್ತಾ ಇದೆ ಅಂದರೆ, ನಮ್ಮಲ್ಲಿ ನಿಮ್ಮಲ್ಲಿ ಅವರ ಮಾತುಗಳು ಮಾತ್ರ ಇದ್ದಾವಷ್ಟೇ, ಅವರ ತತ್ವ ಸಿದ್ಧಾಂತಗಳು ಮಾತುಗಳಾಗೇ ಉಳಿತಾ ಇದ್ದಾವೆ, ಅವು ಆಚರಣೆಯಲ್ಲಿ ಬರ್ತಾ ಇಲ್ಲ.
ನೀವು ಆಚರಣೆಗೆ ತರಲಿಲ್ಲ ಅಂದ್ರೆ ನೀವೇನಾಗ್ತೀರ ಅಂದ್ರೆ ಒಂದು ರೀತಿ ಮೆಕ್ಯಾನಿಕಲ್ ಆಗ್ತೀರ ಅಷ್ಟೇ ಬಿಟ್ರೆ ನಿಮ್ಮಲ್ಲಿ ಒಳ್ಳೆ ಸುಧಾರಣೆಗಳಂತೂ ಆಗೋದಿಲ್ಲ. ಈಗ ಯಾವುದೇ ಕಾರ್ಯಕ್ರಮವನ್ನ ಮಾಡಬೇಕು ಅಂದ್ರೂ ಅದನ್ನ ಕ್ರಮಬದ್ಧವಾಗಿರ್ಬೇಕು, ಶಿಸ್ತಾಗಿರ್ಬೇಕು. ನಿಮ್ಮನ್ನು ನೋಡ್ತಾ ಇದ್ರೆ, ಕೆಲವರು ನೋಡ್ತಾ ಇದ್ರೆ ನಾವು ಈ ಕಾರ್ಯಕ್ರಮನೇ ಮಾಡಬಾರ್ದು ಅನ್ಸುತ್ತೆ. ಅಷ್ಟು ಅಸಂಬದ್ಧವಾಗಿ ವರ್ತನೆ ಮಾಡ್ತಾ ಇದ್ದೀರ. ಮಾದರಿಯಾಗಿರ್ಬೇಕು ಹೈಸ್ಕೂಲ್ನವರು ಪ್ರೈಮರಿ ಸ್ಕೂಲ್ನವ್ರಿಗೆ. ನಿಮ್ಮಲ್ಲಿ ಆ ಅಂಶಗಳು ಬದಲಾವಣೆಗಳು ದಾರಿ ದೀಪ ಆಗಬೇಕು ಬರೋರಿಗೆ. ಆದರೆ ನಿಮ್ಮನ್ನು ನೋಡ್ಕೊಂಡು ಅವರು ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ನೀವು ಯಾವತ್ತು ಸುಧಾರಿಸ್ತೀರಾ, ಯಾವತ್ತು ಬದಲಾವಣೆ ಆಗ್ತೀರಾ? ಇದನ್ನ ನೀವೇ ಮನಸ್ಸಲ್ಲಿ ಒಂದು ರೀತಿ ಒಂದು ಪ್ರಶ್ನೆ ಹಾಕ್ಕೊಳ್ಳಿ. ನೀವು ಈ ಶಾಲೆಗೆ ಒಂದು ಒಳ್ಳೆಯ ರಿಸಲ್ಟ್ ಕೊಡ್ತೀರಾ ಅಂತ ನಾವು ಉದ್ದೇಶ ಇಟ್ಕೊಂಡಿದ್ದೀವಿ. ಆ ಉದ್ದೇಶಕ್ಕಿಂತ ಹೆಚ್ಚಾಗಿ ನಿಮ್ಮ ವರ್ತನೆಯಲ್ಲಿ ಬದಲಾವಣೆ ಮಾಡ್ಕೊಳ್ಳಿ. ಇವತ್ತಿನಿಂದ ಬದಲಾಯಿಸ್ಕೊಳ್ಳ್ರಿ, ನಿಮ್ಮ ವರ್ತನೆಯಲ್ಲಿ ಬದಲಾವಣೆ ಮಾಡ್ಕೊಳ್ರಿ. ಹಾಂ, ನೀವು ಸುಧಾರಿಸ್ತೀರಾ, ನಿಮ್ಮ ಕುಟುಂಬದವರು ನಿಮ್ಮ ಮೇಲೆ ಒಳ್ಳೆ ಅಭಿಮಾನವನ್ನು ಇಟ್ಕೊಳ್ತಾರೆ, ಇನ್ನೊಬ್ಬರು ಸಮಾಜ ಗೌರವಿಸುತ್ತೆ. ನಿಮ್ಮದು ವರ್ತನೆ ಹೀಗೆ ಮುಂದುವರಿಯಿತು ಅಂದರೆ ನಿಮ್ಮ ಕುಟುಂಬ ಅಲ್ಲ, ಸಮಾಜ ಅಲ್ಲ, ಶಾಲೆ ಅಲ್ಲ, ಎಲ್ಲರೂ ಸಹ ನಿಮ್ಮನ್ನು ಮೂಲೆ ಗುಂಪು ಮಾಡ್ತಾರೆ. ಎಲ್ಲೂ ನಿಮಗೆ ಗೌರವ ಸ್ಥಾನಮಾನ ಸಿಗೋದಿಲ್ಲ. ಯಾವುದೇ ವ್ಯಕ್ತಿ ಆಗಿರಲಿ, ಹಾಂ, ಒಬ್ಬ ವ್ಯಕ್ತಿಗೆ ಗೌರವ ಸಿಗುತ್ತೆ, ಅವನನ್ನು ಮೆಚ್ಕೊಳ್ತಾ ಇದ್ದಾನೆ ಅಂದರೆ ಆ ವ್ಯಕ್ತಿನಲ್ಲಿರ್ತಕ್ಕಂಥ ಒಳ್ಳೆ ಮೌಲ್ಯಗಳು, ಗುಣ, ನಡವಳಿಕೆಗಳಷ್ಟೇ ಕಾರಣ. ಹಣ ಬೇಕಾದರೂ ಸಂಪಾದನೆ ಮಾಡ್ಬೋದು, ಏನು ಬೇಕಾದರೂ ಗಳಿಸ್ಬೋದು, ಕಳ್ಕೊಳ್ಬೋದು. ಆದರೆ ನಿಮ್ಮಲ್ಲಿರ್ತಕ್ಕಂಥ ಗುಣಗಳಿದೆಯಲ್ಲ, ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಅವರ ಬಗ್ಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರು, ನನ್ನ ನೆಚ್ಚಿನ ವಿದ್ಯಾರ್ಥಿನವರಿಗೆ ವಂದಿಸುತ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ.